ಸ್ಲ್ಯಾಶ್ ಬಂದಾಗ ನೀವು ಮುಂಚೆ ಮತ್ತೆ ಆಮೇಲೆ ಕೆಲವು ಕಡೆ ಸ್ಪೇಸ್ ಬಿಟ್ಟರೆ ಒಳ್ಳೇದು, ಕೆಲವು ಕಡೆ ಬಿಡ್ದಲ್ಲೇ ನಾನು ಹಿಂಗೆ ತೋರಿಸಿದ್ನಲ್ಲ ಆ ಥರ ಬರೀಬೋದು. ಸೊ ನೀವು ಓವರ್ ಅ ಪೀರಿಯಡ್ ನೀವು ಚೆನ್ನಾಗಿ ಓದಿದಾಗ, ನೀವು ರೀಡ್ ಅಲಾಟ್, ನೀವು ರೈಟ್ ಅಲಾಟ್, ಅವಾಗ ನಿಮಗೆ ಗೊತ್ತಾಗ್ಬಿಡತ್ತೆ ಎಲ್ಲಿ ಬರಬೇಕು ಎಲ್ಲಿ ಬರಬಾರ್ದು ಅಂತ, ನಿಮಗೆ ಇನ್ಸ್ಟಿಂಕ್ಟಿವ್ ಆಗಿ ಗೊತ್ತಾಗತ್ತೆ. ಕರೆಕ್ಟ್. ಈಗಿನ ಕಾಲದಲ್ಲಿ ಮಕ್ಕಳಿಗೆ ಡಿಜಿಟಲ್ ನಾಲೆಜ್ ಇದೆ, ಅವರು ದೇ ಆರ್ ಇಂಟ್ಯೂಟಿವ್, ಡಿಜಿಟಲಿ ದೇ ಆರ್ ವೆರಿ ಇಂಟ್ಯೂಟಿವ್. ಅವರು ಯಾವುದೇ ಒಂದು ಗ್ಯಾಜೆಟ್ ಕೊಟ್ಟರು ನಮಗಿಂತ ಚೆನ್ನಾಗಿ ಅವರು ಧೈರ್ಯವಾಗಿ ಅದನ್ನು ಯೂಸ್ ಮಾಡಿ ಅರ್ಥ ಮಾಡ್ಕೊಳ್ತಾರೆ. ಆದರೆ ನಮಗೆ ಆ ಡಿಜಿಟಲ್ ಇಂಟ್ಯೂಷನ್ ಇಲ್ಲ. ಇದೇ ಥರ ನಿಮಗೆ ಲ್ಯಾಂಗ್ವೇಜಲ್ಲಿ ಇಂಟ್ಯೂಷನ್ ಬೆಳೆಸಬೇಕು ಅಂದರೆ ನೀವೇನು ಮಾಡ್ಬೇಕು ಹೇಳಿ? ಯು ಹ್ಯಾವ್ ಟು ರೀಡ್ ಅಲಾಟ್, ರೈಟ್ ಅಲಾಟ್. ನಾವು ಜಿಮ್ಗೆ ಹೋಗ್ಬಿಟ್ಟು ಬರೀ ಹೊಟ್ಟೆ ಕರಗಿಸ್ತೀನಿ ಅಂದರೆ ಆಗಲ್ಲ. ವಿ ಹ್ಯಾವ್ ಟು ಬಿಲ್ಡ್ ಮಸಲ್ ಮಾಸ್, ವಿ ಹ್ಯಾವ್ ಟು ಮೇಕ್ ಅ ಪಾಶ್ಚರ್ ಬೆಟರ್, ವಿ ಹ್ಯಾವ್ ಟು ಈಟ್ ಲೆಸ್, ಅವಾಗ ಹೊಟ್ಟೆ ಕರಗತ್ತೆ. ನೀವು ಈ ಮೂರು ಕೆಲಸ ಮಾಡಿದಾಗ ನಾಲ್ಕನೇ ಕೆಲಸ ಆಟೋಮ್ಯಾಟಿಕ್ ಆಗುತ್ತೆ. ನಾನು ಬರೀ ಐಸೋಲೇಷನ್ ಆ್ಯಪ್ ಎಕ್ಸಸೈಸ್ ಮಾಡ್ತೀನಿ ನನ್ನ ಹೊಟ್ಟೆ ಕರಗತ್ತೆ ಅಂದರೆ ಆಗಲ್ಲ. ಅದೇ ಥರ ಅನ್ಲೆಸ್ ಯು ರೀಡ್, ಅನ್ಲೆಸ್ ಯು ರೈಟ್, ಯು ವಿಲ್ ನಾಟ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದ ಫಾರ್ಮ್ಯಾಟ್ ಇನ್ ವಿಚ್ ಲ್ಯಾಂಗ್ವೇಜ್ ಇಸ್ ಯೂಸ್. ಲ್ಯಾಂಗ್ವೇಜ್ ಯಾವ ಥರ ಯೂಸ್ ಮಾಡ್ತಾರೆ ಆ ಫಾರ್ಮ್ಯಾಟ್ನ ಅರ್ಥ ಮಾಡ್ಕೊಳ್ಳೋದು ನಿಮಗೆ ಕಷ್ಟ ಆಗುತ್ತೆ. ಸೊ ಇದನ್ನು ಮಾಡಿ ಫೈನಲಿ ಚೆಕ್ ದ ಹೋಲ್ ಥಿಂಗ್. ಐ ಆಮ್ ಶೋರ್ ಇಟ್ ಬಿ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಇದನ್ನು ಚೆಕ್ ಮಾಡಿ ಇದನ್ನು ಪರ್ಫೆಕ್ಟ್ ಮಾಡ್ಕೊಳ್ಳಿ. ಒಂದು ವಿಷಯ ಬರೆದಿಟ್ಕೊಂಡಿದ್ದೆ ಏನಂದರೆ, ನಾನು ಈ ಬ್ರಾಕೆಟ್ಸ್ ಇದೆಯಲ್ಲ, ಈ ಬ್ರಾಕೆಟ್ಸ್ನ ಮೂರು ಥರ ಯೂಸ್ ಮಾಡ್ತೀನಿ ನೋಡಿ. ಐ ಟೀಚ್ ಇಂಗ್ಲಿಷ್ ಇನ್ ವೇರಿಯಸ್ ವೇಸ್ ಟು ಮೈ ಸ್ಟೂಡೆಂಟ್ಸ್ ಅಕ್ರಾಸ್ ದ ಗ್ಲೋಬ್ ಅಂತ ಹಾಕ್ಬಿಟ್ಟು ಒಂದು ಬ್ರಾಕೆಟ್ ಹಾಕ್ತೀನಿ. ಫಾರ್ ಪೀಪಲ್ ಹೂಸ್ ಫಿಸಿಕಲ್ ಪ್ರೆಸೆನ್ಸ್ ಇಸ್ ಇಂಪಾಸಿಬಲ್, ಬ್ರಾಕೆಟ್ ಅಲ್ಲಿ ಐ ಟೀಚ್ ಥ್ರೂ ಟಿವಿ, ಥ್ರೂ ಡಿವಿಡಿಸ್, ಟಿವಿ ಅಂಡ್ ಯೂಟ್ಯೂಬ್. ಅಂಡ್ ಫಾರ್ ದೋಸ್ ಹೂ ರಿಸೈಡ್ ಇನ್ ಬ್ಯಾಂಗ್ಲೋರ್, ಬ್ರಾಕೆಟ್ ಅಲ್ಲಿ ಕ್ಲಾಸಸ್ ಆರ್ ಕಂಡಕ್ಟೆಡ್ ಇನ್ ಜಯನಗರ್ ಅಂಡ್ ಮಲ್ಲೇಶ್ವರಂ ಫ್ರಮ್ 7 AM ಟು 8:30 PM ಇನ್ ಬ್ಯಾಚಸ್ ಆಫ್ 1.5 hours ಇಂಡಿವಿಜುವಲ್ ಅಂಡ್ ಗ್ರೂಪ್ ಮೆಥಡ್ಸ್. ಆಮೇಲೆ ಹಂಗೆ ಕಂಟಿನ್ಯೂ, ಆಮೇಲೆ ಬ್ರಾಕೆಟ್ ಕ್ಲೋಸ್ ಮಾಡ್ತೀನಿ. ನೋಡಿದ್ರ ಇಲ್ಲಿ ಫ್ಲವರ್ ಬ್ಯಾಕ್ ಬ್ರಾಕೆಟ್, ಇಲ್ಲಿ ನಾನು ಪ್ಯಾರೆಂಥೀಸಿಸ್ ಹಾಕ್ತೀನಿ. ಆಮೇಲೆ ಇದನ್ನ ಕಂಟಿನ್ಯೂ ಮಾಡ್ತೀನಿ. ಯಾವ ಥರ ಕಂಟಿನ್ಯೂ ಮಾಡ್ತೀನಿ? ಐ ಹ್ಯಾವ್ ಬೀನ್ ಕಂಡಕ್ಟಿಂಗ್ ಕ್ಲಾಸಸ್ ಸಿನ್ಸ್ ದ ಪಾಸ್ಟ್ 21 years ಇನ್ ಬ್ಯಾಂಗ್ಲೋರ್ ಅಂತ ಕಂಪ್ಲೀಟ್ ಮಾಡ್ತೀನಿ ಬ್ರಾಕೆಟ್. ಗೊತ್ತಾಗ್ತಾ ಇದೆಯಾ? ಈ ಬ್ರಾಕೆಟ್ ಆರ್ಡರ್ ನೋಡ್ಕೊಳ್ಳಿ. ಒಂದು ಇದು, ನೆಕ್ಸ್ಟ್ ಫ್ಲವರ್, ಇದು ಸ್ಕ್ವೇರ್ ಬ್ರಾಕೆಟ್, ಫ್ಲವರ್ ಬ್ರಾಕೆಟ್, ಆಮೇಲೆ ಇದು. ಗೊತ್ತಾಯ್ತಾ? ಸೊ ಯು ಕ್ಯಾನ್ ಯೂಸ್ ದಿಸ್, ದಿಸ್ ಆ್ಯಂಡ್ ದಿಸ್. ಕ್ಲಿಯರ್? ಮಿಕ್ಸ್ ಮಾಡಬೇಡಿ. ಮ್ಯಾಥ್ಸಲ್ಲಿ ನಾವು ಇದನ್ನು ಇದೇ ಫಾರ್ಮ್ಯಾಟಲ್ಲಿ ಯೂಸ್ ಮಾಡ್ತೀವಿ, ಲ್ಯಾಂಗ್ವೇಜಲ್ಲಿ ಕೂಡ ಇದೇ ಫಾರ್ಮ್ಯಾಟಲ್ಲಿ ಯೂಸ್ ಮಾಡಬೇಕು. ಸೊ ಐ ಆಮ್ ವೆರಿ ಶೋರ್ ದಟ್ ನೀವು ಇವತ್ತು ಯು ಹ್ಯಾವ್ ಬಿಕಮ್ ಎಕ್ಸ್ಪರ್ಟ್ಸ್ ಇನ್ ಪಂಕ್ಚುಯೇಷನ್. ದಯವಿಟ್ಟು ಈ ಎಪಿಸೋಡ್ಸ್ ಇದೆಯಲ್ಲ, ಪಂಕ್ಚುಯೇಷನ್ ಎಪಿಸೋಡ್ಸು, ಇದನ್ನು ಇನ್ನೊಂದು 2 ಸರ್ತಿ ನೋಡ್ಕೊಳ್ಳಿ. ಮೋಸ್ಟ್ ಇಂಪಾರ್ಟೆಂಟ್ ಏನಂದರೆ, ನಾನು ಇದ್ರ ಸ್ಕ್ರೀನ್ಶಾಟ್ ಇವಾಗ ಹಾಕ್ತೀನಿ, ಆ ಸ್ಕ್ರೀನ್ಶಾಟ್ನ ನೀವು ಗಮನ ಇಟ್ಕೊಂಡು ನೀವು ಸೇವ್ ಮಾಡ್ಕೊಳ್ಳಿ. ಸರಿಯಾ? ಈ ಸ್ಕ್ರೀನ್ಶಾಟ್ ಹಾಕಿದಾಗ ನೀವು ಅದರದ್ದು ಒಂದು ಇಮೇಜ್ ಕ್ಯಾಪ್ಚರ್ ಮಾಡ್ಕೊಳ್ಳಿ ನಿಮ್ಮ ಮೊಬೈಲಲ್ಲಿ. ಅಷ್ಟು, ಇದು ನೋಡ್ಬಿಟ್ರೆ ಸಾಕು ನಿಮಗೆ, ಯಾವ ಎಕ್ಸ್ಪ್ಲನೇಷನ್ನು ಬೇಡ. ಯಾವುದು ಬಿಟ್ಟಿಲ್ಲ ತಾನೇ, ನಾನು ಪೂರಾ ಕವರ್ ಮಾಡಾಯ್ತಲ್ಲ. ಸೊ ಇದನ್ನು ನೀವು ಪರ್ಫೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ಲಾಸ್ನಲ್ಲಿ ಆಸ್ ಐ ಟೋಲ್ಡ್ ಯು ಅರ್ಲಿಯರ್, ಐ ವಾಂಟ್ ಟು ಟೀಚ್ ಯು ಅ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಫ್ ಕಾನ್ವರ್ಸೇಷನ್, ಏನದು? ಹೌ ಟು ನಾಟ್ ಫ್ರಾಗ್ಮೆಂಟ್ ಯುವರ್ ಸೆಂಟೆನ್ಸಸ್. ಇವತ್ತಿನ ಪಾಠ ಮುಗೀತಲ್ಲ, ಇವತ್ತು ಪಂಕ್ಚುಯೇಷನ್. ಅದಕ್ಕಿಂತ 2 ಆಸ್ಪೆಕ್ಟ್ಸ್ ತೋರಿಸ್ಕೊಟ್ಟಿದ್ದೆ. ಮೊದಲನೇ ಆಸ್ಪೆಕ್ಟ್ ಎಕ್ಸ್ಪ್ರೆಷನ್ ಅಥವಾ ಲ್ಯಾಕ್ ಆಫ್ ಎಕ್ಸ್ಪ್ರೆಷನ್, ಎರಡನೇದು ಡೋಂಟ್ ಬಿ ಇನ್ ಹರಿ, ಥರ್ಡ್ ಒನ್ ಇಸ್ ಪಂಕ್ಚುಯೇಷನ್ ಪರ್ಫೆಕ್ಷನ್, ಫೋರ್ತ್ ಒನ್ ಇಸ್ ನಾಟ್ ಟು ಫ್ರಾಗ್ಮೆಂಟ್ ಸೆಂಟೆನ್ಸಸ್, ಕ್ಯಾರಿ ದ ಥಾಟ್ ಟು ದ ಎಂಡ್ ಆಫ್ ದ ಸೆಂಟೆನ್ಸ್. ಅದೇನು? ನೆಕ್ಸ್ಟ್ ಕ್ಲಾಸ್ನಲ್ಲಿ ಚೆಕ್ ಮಾಡಿ. ಸೊ ಟಿಲ್ ದ ನೆಕ್ಸ್ಟ್ ಕ್ಲಾಸ್, ಹ್ಯಾವ್ ಅ ನೈಸ್ ಟೈಮ್. ಕನ್ನಡದಿಂದ ಇಂಗ್ಲಿಷ್ ಕಲಿಯುವ 4 DVDಗಳು ಮತ್ತು ಕನ್ನಡದಿಂದ ಇಂಗ್ಲಿಷ್ ತೋರಿಸಿಕೊಡುವ ಪುಸ್ತಕ ಹಾಗೂ ಇಂಗ್ಲಿಷ್ ಟು ಇಂಗ್ಲಿಷ್ ಜೊತೆಗೆ ಪೆನ್ ಡ್ರೈವ್, 16 GB ಪೆನ್ ಡ್ರೈವ್, ಇಷ್ಟನ್ನು ನೀವು ಒಂದೇ ಬಾರಿಗೆ ಖರೀದಿಸ್ಬೋದು. ಅದು ಹೇಗೆ ಅನ್ನೋದನ್ನು ತಿಳ್ಕೊಳ್ಳೋಕ್ಕೆ ನನಗೆ ಫೋನ್ ಮಾಡಿ. ಕನ್ನಡದಿಂದ ಇಂಗ್ಲಿಷ್ ಕಲಿಯುವ ಈ ಪುಸ್ತಕ ಬನವಾಸಿಯ ಭಾಷಾಲೋಕ ಜೊತೆಗೆ ಒಂದು ಕನ್ನಡದಿಂದ ಇಂಗ್ಲಿಷ್ ತೋರಿಸ್ಕೊಡೋ DVD ಮತ್ತು ಅಡ್ವಾನ್ಸ್ಡ್ ಮತ್ತು ಪ್ರೊಫೆಷನಲ್ ಇಂಗ್ಲಿಷ್, ಇಷ್ಟನ್ನು ನಿಮ್ಮ ಮನೆಗೆ ಹೋಮ್ ಡೆಲಿವರಿ ಮಾಡಿಸ್ಕೋಬೇಕು ಅಂದರೆ ಇದಕ್ಕೆ ಬೆಲೆ 600 ರೂಪಾಯಿ. ನನಗೆ ಸಂಪರ್ಕಿಸಿ. 4 ಮಂತ್ಸ್ ಕೋರ್ಸ್ನ ನೀವು ಜಯನಗರ್ ಅಥವಾ ಮಲ್ಲೇಶ್ವರಂ ಮಾರ್ನಿಂಗ್ 7 o'clock ನೈಟ್ 8:30 ತನಕ 1.5 ಗಂಟೆ ಯಾವ ಬ್ಯಾಚ್ ಬೇಕಾದ್ರೂ ಅಟೆಂಡ್ ಮಾಡಿ ನೀವು ಪರ್ಫೆಕ್ಟ್ ಮಾಡ್ಕೋಬೋದು. 4 ಮಂತ್ಸ್ ಟೈಮ್ ಇಲ್ಲ ಅಂದರೆ ಯೋಚನೆ ಮಾಡಬೇಡಿ, ನೀವು 2 ಮಂತ್ಸ್ ಅಥವಾ 1 ಮಂತಲ್ಲಿ ಕೂಡ ಬೆಳಗಿಂದ ರಾತ್ರಿ ತನಕ ಕೂತ್ಕೊಂಡು ಕಲಿಯಬಹುದು. ಈ ಕ್ಲಾಸಸ್ ಜಯನಗರ್ ಆಪೋಸಿಟ್ NMKRV ಕಾಲೇಜ್ ಹಾಗೂ ಮಲ್ಲೇಶ್ವರಂ ಆಫ್ಟರ್ 11th Cross ಸಂಪಿಗೆ ಮೇನ್ ರೋಡಲ್ಲಿದೆ. ಇದಕ್ಕೆ ಡೀಟೇಲ್ಸ್ ಬೇಕು ಅಂದರೆ ದಯವಿಟ್ಟು ನನ್ನನ್ನು ಸಂಪರ್ಕಿಸಿ.
ಆಮೇಲೆ ವೀಕ್ಷಕರೇ ನೀವು ಜ್ಞಾಪಕ ಇಟ್ಕೊಳ್ಳಿ, ನಿಮಗೆ ನಾವು ಸ್ಪೆಷಲ್ ಕ್ಲಾಸಸ್ ಮಾಡ್ತಾ ಇರ್ತೀವಿ ಥ್ರೂ ಔಟ್ ದ ಇಯರ್. ನೀವು ಎನಿ ಟೈಮ್ 2 months ಇಲ್ಲಿ ಬಂದರೆ ಸಾಕು, ಇಲ್ಲಾಂದರೆ 1 month ಬಂದರೂ ಸಾಕು, ನಮ್ಮ ಕ್ಲಾಸ್ನಲ್ಲಿ ಒಳ್ಳೆಯ ರೀತಿಯಲ್ಲಿ ಪಕ್ಕಾ ಇಂಗ್ಲೀಷ್ನ ನೀವು ಇಂಪ್ರೂವ್ ಮಾಡಿಕೊಂಡು ವಾಪಸ್ ನಿಮ್ಮ ಕೆಲಸಕ್ಕೆ ಹೋಗಿ ಅಥವಾ ಇನ್ನೂ ಒಳ್ಳೆಯ ಕೆಲಸಕ್ಕೆ ನೀವು ಹೋಗ್ಬೋದು. ನೀವು ಸ್ಟೂಡೆಂಟ್ ಆಗಿದ್ರು, ಕರ್ನಾಟಕದ ಯಾವ ಮೂಲೆಯಲ್ಲಿ ಇದ್ದರೂ ಪರವಾಗಿಲ್ಲ, ಇಲ್ಲಾಂದರೆ ಬೆಂಗಳೂರಿನಲ್ಲಿ ಇಲ್ಲದೇ ಇರೋರು ಎಲ್ಲೇ ಇದ್ದರೂ ನೀವು ಪರವಾಗಿಲ್ಲ, ಬನ್ನಿ ನಮ್ಮ ಕ್ಲಾಸ್ಗೆ. 1 month ಸ್ಪೆಷಲ್ ಕೋರ್ಸ್ ಇದೆ, 2 months ಸ್ಪೆಷಲ್ ಕೋರ್ಸ್ ಇದೆ. ಇಲ್ಲೇ PG-GG ಮಾಡ್ಕೊಂಡು ಆರಾಮಾಗಿ ಇಲ್ಲಿ ಇದ್ದುಬಿಟ್ಟು ಬೆಳಗಿಂದ ರಾತ್ರಿ ತನಕ ಕ್ಲಾಸಸ್ ಅಟೆಂಡ್ ಮಾಡಿ ಪರ್ಫೆಕ್ಟ್ ಮಾಡ್ಕೊಂಡು ನೀವು ವಾಪಸ್ ಹೋಗ್ಬೋದು. ಅದ್ರ ಬಗ್ಗೆ ಡೀಟೇಲ್ಸ್ಗೋಸ್ಕರ ನನಗೆ ಫೋನ್ ಮಾಡಿ. ಸೊ ವೆಲ್ ಡನ್ ಸ್ಟೂಡೆಂಟ್ಸ್, ಆಲ್ ದ ವೆರಿ ಬೆಸ್ಟ್.